ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್. ಬೆಂಗಳೂರು ಎಫ್ ಸಿ ವರ್ಸಸ್ ಎಟಿಕೆ ಫೈನಲ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಎಲ್ಲರಿಗೂ ಸ್ವಾಗತ. ಮ್ಯಾಮ್, ಎಲ್ಲ ಅನ್ಕೊಂಡಂಗಾಗಿತ್ತು ಅಂದಿದ್ರೆ ಕುಣಿದು ಕುಪ್ಪಳಿಸ್ಬಿಟ್ಟು ಬೆಂಗಳೂರು ಎಫ್ ಸಿ ಚಾಂಪಿಯನ್ಸ್ ಅಂತ ಹೇಳ್ಬೇಕಾಗಿತ್ತು. ಜಸ್ಟ್ ಮಿಸ್ ಅಲ್ಲಿ ಟ್ರೋಫಿ ಮಿಸ್ ಆಗೋಗ್ಬಿಡ್ತಲ್ಲ ಗುರು ನಜ್ಜಿ. ಇದಕ್ಕಿಂತ ಫ್ರಸ್ಟ್ರೇಷನ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನೆನಪಾಗೋಗ್ಬಿಡ್ತು ಗುರು ನನಗೆ. ಆ ಥರ ಇತ್ತು ಈ ಒಂದು ಮ್ಯಾಚು. ಹೌದು, ಸೆಮಿಫೈನಲ್ ಕೂಡ ಇದೇ ಥರ ಇಂಟೆನ್ಸ್ ಆಗಿ ಪೆನಾಲ್ಟಿ ಶೂಟ್ ಔಟ್ ಇಂದಾನೆ ನಾವೆಲ್ಲ ಡಾಮಿನೇಟ್ ಮಾಡ್ಬಿಟ್ಟು ಗೆದ್ಕೊಂಬಂದ್ವಿ ಮುಂಬೈ ಸಿಟಿ ಎಫ್ ಸಿ ಮೇಲೆ. ಸೊ ಇಲ್ಲಿ ಡಾಮಿನೇಟ್ ಮಾಡಿದ್ದು ಎ ಟಿ ಕೆ ಅವರ ಜೊತೆನೇ. ಸೊ ಇನ್ನೇನು ಹೇಳ್ತೀರಾ, ಇದಕ್ಕಿಂತ ಕ್ಲೋಸ್ ಮ್ಯಾಚ್ ನೋಡೋಕ್ಕಾಗುತ್ತಾ ಗುರು ನೀವು ಫೈನಲ್ ಮ್ಯಾಚಲ್ಲಿ? ಸೊ ಒಂಥರ ಹೆವಿ ಅಂದ್ರೆ ಹೆವಿ ಟಕ್ಕರ್ ಅಂತೂ ಇತ್ತು. ಅಲ್ಲಿ ಪೆನಾಲ್ಟಿ ಶೂಟ್ ಔಟ್ ಬಂತು ಅಂತಂದ್ರೆ ಗೊತ್ತಾಗ್ಬಿಡ್ತು. ಸೊ ಇದೇನೋ ಏನೋ ಸೀನ್ ಆಗೋ ಥರ ಐತೆ. ಬ್ಯಾಕ್ ಟು ಬ್ಯಾಕ್ ಪೆನಾಲ್ಟಿ ಶೂಟ್ ಔಟ್ ಗೆಲ್ಲಕ್ಕಾಗುತ್ತೆ ನಮ್ಮ ಕೈಲಿ ಅಂತ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲೂ ಪೆನಾಲ್ಟಿ ಶೂಟ್ ಔಟ್ ಗೆದ್ಬಿಟ್ಟು ಬಂದಿದ್ದೀವಿ, ಈ ಮ್ಯಾಚಲ್ಲೂ ಕೂಡ ಪೆನಾಲ್ಟಿ ಶೂಟ್ ಔಟ್ ಅಂತಂದರೆ. ಸೊ ಅವರಂತೂ ಸಾಕಾದಾಗ ಆಡಿದ್ರು ಗುರು. ಅವರು ಕೂಡ ಒಂಥರ ಈಕ್ವಲಿ, ಎರಡು ಟೀಮ್ ಕೂಡ ಈಕ್ವಲಿ ಮಸ್ತಾಗೇ ಆಡಿದ್ರು. ಬಟ್ ಅಲ್ಲಿ ಪೆನಾಲ್ಟಿಯಿಂದನೇ ಅವರಿಗೆ ಎರಡು ಗೋಲು ಕೂಡ ಬಂದಿದ್ದು. ಫಸ್ಟ್ ಹಾಫಲ್ಲೇ ಎರಡು ಗೋಲ್ ಬಂತು ಅಂತಂದರೆ, ಅಂದರೆ ಅವ್ರಿಗೊಂದು ಗೋಲ್ ಬಂತು, ನಮ್ಗೊಂದು ಗೋಲ್ ಬಂತು. ಅಂದರೆ ಅದು ಒಂಥರ ಫಸ್ಟ್ ಹಾಫಲ್ಲಿ ಎರಡು ಕೂಡ ಒಂಥರ ಪೆನಾಲ್ಟಿ ಗೋಲ್ಗಳೇ. ಸೊ ಸೆಕೆಂಡ್ ಹಾಫಲ್ಲಿ ನಾವೊಂದು ಚೆನ್ನಾಗಿ ಒಂಥರ ಜೆನ್ಯೂನ್ ಗೋಲ್ನ ಹೊಡಿತೀವಿ, ಕೃಷ್ಣ ಅವ್ರು ಹೊಡೆದಿದ್ದು. ಸೊ ಇವ್ರಿಗೆ ಸೆಕೆಂಡ್ ಹಾಫಲ್ಲೂ ಕೂಡ ಒಂದು ಪೆನಾಲ್ಟಿ ಗೋಲ್ ಸಿಕ್ಬಿಡ್ದಿದೆ. ಸೊ ಒಂಥರ ಫ್ರೀ ಆಫ್ ಗಿಫ್ಟ್ ಅಂತಲೇ ಹೇಳಬೇಕು. ಸೊ ಆ ಗೋಲ್ ಏನಾದ್ರು ಸಿಕ್ಕಿರಲಿಲ್ಲ ಇವ್ರಿಗೆ ಅಂತಂದಿದ್ರೆ, ಸೊ ನಾವು ಸಲೀಸಾಗಿ ಮ್ಯಾಚ್ನ ಗೆಲ್ತಾ ಇದ್ವಿ. ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಹಣೆ ಬರಹ ಅಂತ ಹೇಳಬೇಕಷ್ಟೇನೆ. ಸೊ ಈ ಪೆನಾಲ್ಟಿ ಶೂಟ್ ಔಟ್ ಬಂದಾಗ ಲಾಸ್ಟಲ್ಲಿ ಎಕ್ಸ್ಟ್ರಾ ಟೈಮ್ ಆದಮೇಲೆ, ಸೊ ನಾವು ಅಂದ್ಕೊಂಡಿದ್ವಿ, ಅಂದರೆ ಹೇಳ್ದಲ್ಲ ನಿಮಗೆ ಏನೋ ಆಗುತ್ತೆ ಸೀನ್ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಆಗೋಗ್ಬಿಡ್ದು ಅಷ್ಟೇನೆ. ಸೊ ಕಾನ್ಫಿಡೆನ್ಸ್ ಅಂತೂ ಇತ್ತು. ಬಟ್ ಆ ಮೂರನೇ ಗೋಲು ತಡೆದುಬಿಟ್ರಲ್ಲ ಅವರು, ಸೊ ಅಲ್ಲೇ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗೋಗ್ಬಿಡ್ತು. ಸೊ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗತ್ತಾ ಅಂತ. ಸೊ ಆಗಲಿಲ್ಲ ಅಷ್ಟೇನೆ, ಎಲ್ಲ ಮ್ಯಾಚು ಒಂದೇ ಥರ ಇರೋದಿಲ್ಲ. ಸೊ ಒನ್ ಆಫ್ ಡೇ ಆಗೋಗ್ಬಿಡ್ತು ನಮಗೆ ಈ ಡೇ. ಸೊ ಆಬ್ವಿಯಸ್ಲಿ ಎಲ್ಲರೂ ಡಿಸಪಾಯಿಂಟ್ ಅಂತೂ ಆಗೇ ಆಗಿರ್ತಾರೆ. ಯಾಕಂದರೆ ನಮ್ಮ ಬೆಂಗಳೂರು ಎಫ್ ಸಿ ಫೈನಲ್ವರೆಗೂ ಹೋಗ್ಬಿಟ್ಟು ಸೋತಿರೋದು. ಕ್ರೆಡಿಟ್ ಕೊಡಬೇಕಾಗಿರೋದು ಅವರು ಚೆನ್ನಾಗಿ ಆಡಿದರೆ, ಇಲ್ಲ ಅಂತಲ್ಲ, ಅವ್ರು ಫೈನಲ್ ಗೆದ್ದವರು ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಲೇಬೇಕು. ಬಟ್ ನಾವು ಬೆಂಗಳೂರು ಎಫ್ ಸಿ ಏನು ಒಂಥರ ಕನ್ಸಿಸ್ಟೆಂಟಾಗಿ ಸೋತ್ಕೊಂಡು ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ಒಂಥರ ಬೌನ್ಸ್ ಬ್ಯಾಕ್ ಆಗಿಬಿಟ್ಟು ಕಂಟಿನ್ಯೂಸ್ ಆಗಿ ಮ್ಯಾಚಸ್ಗಳೆಲ್ಲ ಗೆದ್ಬಿಟ್ಟು ಈ ಒಂದು ಅಂತ ಯಾರು ಕೂಡ ಅಂದ್ಕೊಂಡಿರಲ್ಲ ಬೆಂಗಳೂರು ಎಫ್ ಸಿ ಫೈನಲ್ಗೆ ಹೋಗುತ್ತೆ ಅಂತ. ಫೈನಲ್ಗೆ ಅಲ್ಲಿ ನಾಕ್ಔಟ್ಗೆ ಹೋಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಬೇಗನೆ ಎಲಿಮಿನೇಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಸೊ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿಬಿಟ್ಟು ಈ ಒಂದು ಸ್ಟೇಜ್ಗೆ ಫೈನಲ್ವರೆಗೂ ಬಂದಿದ್ದಾರಲ್ಲ, ಸೊ ಅದಕ್ಕಂತೂ ಕ್ರೆಡಿಟ್ ಕೊಡಬೇಕು ನಮ್ಮ ಬೆಂಗಳೂರು ಎಫ್ ಸಿಗೆ. ಇವತ್ತು ಬೆಂಗಳೂರು ಸೋತಿರ್ಬೋದು ಹೋಗ್ಬಿಟ್ಟು ಫೈನಲ್ಗೆ ಹೋಗ್ಬಿಟ್ಟು, ಬಟ್ ಆದರೆ ತೋರಿಸಿರುವಂಥ ಕದರ್ ಏನಿದೆ ಸೊ ಅದಂತೂ ಕಮ್ಮಿ ಆಗೋದಿಲ್ಲ. ಸೊ ಅದೇ ಹೇಳಿದ್ನಲ್ಲ, ಕ್ರೆಡಿಟ್ ಕೊಡಬೇಕು ಅಂತ. ಹೌದು ಅನ್ಕೊಬೋದು, ಏನು ಗುರು ಈ ಕಡೆ ಅಂತೂ ಲಾಸ್ಟಿಗೆ ಹೋಗ್ಬಿಟ್ಟು ಸೋಲ್ತಿದ್ದೀವಲ್ಲ, ಏನು ಗುರು ಆಗೈತೆ ಇದಕ್ಕೆ ಅಂತ ಅನ್ಬೋದು. ಬಟ್ ಆರ್ ಸಿ ಬಿ ಥರ ಏನಲ್ಲ, ಆರ್ ಸಿ ಬಿ ಥರ ಏನಲ್ಲ, ಒಂದು ಟ್ರೋಫಿ ಆಲ್ರೆಡಿ ಇದೆ ನಮ್ಮ ಬೆಂಗಳೂರು ಎಫ್ ಸಿ ಹತ್ರ. ಸೊ ಯೋಚನೆ ಮಾಡುವಂಥ ಅಗತ್ಯತೆ ಏನಿಲ್ಲ ಅಂದರೂ ಕೂಡ, ಆಬ್ವಿಯಸ್ಲಿ ಫ್ಯಾನ್ಸ್ಗಳಂತೂ ಹೆವಿ ಅಂದರೆ ಹೆವಿ ಒಂಥರ ಇಂಟೆನ್ಸ್ ಆಗಿ ಕಾಯ್ತಾ ಇದ್ರು, ಇಲ್ಲ ಗುರು ಬಿ ಎಫ್ ಸಿ ಕಪ್ ಎತ್ತುತ್ತಾರೆ ಇವತ್ತು ಪಕ್ಕ ಅಂತ. ಡಿಸಪಾಯಿಂಟ್ ಅಂತೂ ಆಬ್ವಿಯಸ್ಲಿ ಎಲ್ಲರಿಗೂ ಹಾಗೆ ಆಗಿರುತ್ತೆ. ಎಲ್ಲೆಲ್ಲಿಂದ ನಾವು ಬಂದ್ವಿ ಗುರು, ಏನು ಗುರು ಇದು ಇಲ್ಲಿ ಹೊಡೆದ್ಬಿಟ್ಟಿತ್ತು ಅಂದರೆ ಇಷ್ಟು ಚರಿತ್ರೆ ಕ್ರಿಯೇಟ್ ಆಗೋಗ್ಬಿಟ್ಟಿರೋದು ಗುರು ಅಂತ ಅಂದಿದ್ರೆ, ಇವಾಗಲೂ ಚರಿತ್ರೆನ ಆ್ಯಕ್ಚುಲಿ ಈ ಥರ ಒಂದು ಬೌನ್ಸ್ ಬ್ಯಾಕ್ ಆಗಿಬಿಟ್ಟು ಫೈನಲ್ಗೆ ಹೋಗ್ಬಿಟ್ಟು ಈ ಥರ ಒಂದು ಪೆನಾಲ್ಟಿ ಶೂಟ್ ಔಟಲ್ಲಿ ಸೋತಿರೋವಂಥ ಟೀಮ್ ಅಂತಂದರೆ, ಸೊ ಹೇಳ್ಕೊಳಕ್ಕೆ ಒಂದು ಸೋಲು ಗೆಲುವು ಅಂತಂದರೆ ಒಂಥರ ಜಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್ ಇದ್ದೇ ಇರುತ್ತೆ. ಬಟ್ ಈ ಥರ ಕಡೆ ಅಂತದವ್ರಿಗೂ ಹೋಗ್ಬಿಟ್ಟು ಸೋತರೆ ಸ್ವಲ್ಪ ಅಲ್ಟ್ ಅಂತೂ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬಟ್ ಆಡಿರೋ ರೀತಿ ನೋಡ್ತವ್ರೆ ಖುಷಿ ಅಂತೂ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಏನು ಕಳಪೆ ಥರ ಏನು ಎಲ್ಲ ಗೋಲ್ನ ಹೊಡೆಸ್ಕೊಂಡೆ ಅಂತ ಸೋತಿಲ್ಲ. ಸೊ ನಾವು ಕಡೆ ಅಂತದವ್ರಿಗೂ ಹೋಗ್ಬಿಟ್ಟು ಸೋತಿರೋದ್ರಿಂದ ಅಷ್ಟು ಅಂದರೆ ಅಲ್ಟ್ ಆಗುತ್ತೆ. ಬಟ್ ಇವ್ರು ಕಳಪೆ ಥರ ಆಡಿದ್ದಾರೆ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ, ಎಕ್ಸಲೆಂಟ್ ಆಗಿ ಆಡಿದ್ರು. ಬಟ್ ಏನು ಮಾಡ್ತೀರಾ, ಸೊ ನಸೀಬ್ ನಮ್ಮ ಕಡೆ ಇರಲಿಲ್ಲ ಅಂತ ಹೇಳಬೇಕು ಅಷ್ಟೇ. ನಿಮಗೆ ಏನನ್ನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ನಮ್ಮ ಬಿ ಎಫ್ ಸಿ ಯಾವ ಥರ ಆಡಿದ್ರು ಈ ಒಂದು ಟೂರ್ನಮೆಂಟಲ್ಲಿ ಏನನ್ನಿಸ್ತು ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬಾಯ್.